ಪಶ್ಚಾತ್ತಾಪ. ನಾನೇ ಕೊಂದದ್ದು ಆ ಜೀವವನ್ನು, ನಾನೇ ಕೊಂದದ್ದು. ನನ್ನದೇ ತಾರೀಕು ಬರ್ತಿದ್ದಾನೆ, ತಾರೀಕು ಬರ್ತೇನೆ. ಇಷ್ಟುವರೆಗೆ ನಾನು ಒಂದು ಜೀವ ಹತ್ಯೆ ಮಾಡಲಿಲ್ಲ, ಅದೊಂದು ಮಾಡಿ ನನಗೆ ಬುದ್ಧಿ ಬಂದ ಮೇಲೆ ಅಷ್ಟುವರೆಗೆ ಮಾಡಲಿಲ್ಲ ನಾನು. ಏನು ಆಯಿತು ನನಗೆ, ಅದಾದ ಮೇಲೆ ಕೊಂಡುಬಿಟ್ಟೆ. ಏನು ಮಾಡಿದ್ದೆ ನಾನು, ಕೂಡಲೇ ಹೋದ ಮೇಲೆ ಅದೊಂದು ಬರ್ತಿಬಿಟ್ಟೆ. ಎರಡು ದಿವಸದಲ್ಲಿ ಮುಗಿಸಿದ್ದೆ ನಾನು. ಪಶ್ಚಾತ್ತಾಪ ಅಂದ್ರೆ ಡೇಟ್ ಆಗಿದ್ದೆ ನೋಡ್ಬೋದಕ್ಕೆ ನಾವು, ಡೇಟ್ ಆಗಿದೆ. ಒಟ್ಟಿಗೆ ಎಷ್ಟು ನಿಮಿಷ ಆಯಿತು? 30 ನಿಮಿಷ ನಿಮ್ಗೆ ಮುಗಿತು ಇಲ್ಲಿಗೆ. 30 ನಿಮಿಷ ಆಯಿತು, ಇನ್ನು ಬಾಕಿ ಉಳಿದದ ಒಂದು ನಿಮಿಷ ಅಂದ್ರೆ ಅಲ್ಲಿಗೆ ಅಲ್ಲಿಗೆ ಸರಿ ಆಯಿತು. ಸರಿ ಆಗಿದೆ, ಸರಿ 29-30 ನಿಮಿಷ ಆಯ್ತು ಅಂತ ಕಾಣುತ್ತೆ ಅಲ್ಲಿಗೆ. ಸರಿ ಆಗಿದೆ, ಅದನ್ನೇನಾದ್ರೂ ಕರೆಕ್ಷನ್ ಮಾಡೋದಾದ್ರೆ ಮಾಡಿಸಿ. ಇದನ್ನ ಎರಡನೇದ ಹೌದು ಪರವಾಗಿಲ್ಲ, ಅರ್ಥ ಆಗಿದೆ. ನೀವು ಮುಂದೆ ಮುಂದೆ ತಿದ್ಕೊಂಡು ಹುಟ್ಟೋಗ್ಬಿಟ್ಟಿದ್ದೀರಿ, ಅದರಿಂದ ಕಥೆ ಚೆನ್ನಾಗಿ ಕಂಟಿನ್ಯೂ. ಈ 14 ಗೆರೆದು ಪದ್ಯಗಳಿದೆಯಲ್ಲ ಸ್ವಾಮಿ, ಸಾನೆಟ್ ಹೌದು, ಅದು ಆರಂಭ ನಿಮ್ಮಿಂದಲೇ? ಹೌದು, 1916 ಇಸ್ವಿಯಲ್ಲಿ ಎಲೆಲೆ ದುರುಳ ನಿಷಾದ ಕೊಂಚ ಎಣ್ಣೆಯಿಂದ ಗಂಡಸನ್ನಿ ಕೊಂದೆಯನ್ನು ಅಂದರೆ ಶಾಪ ಕೊಟ್ಟದ್ದು. ಅಲ್ಲಿಂದಲೂ ರಾಮಾಯಣದ ಮಾನಿಷಾದ ಪ್ರತಿಷ್ಠಾತ್ವಂ ಅಗಮ ಶಾಶ್ವತಿ ಸಮ ಯತ್ಕಿಂಚ ಕ್ರಂಚ ಮಿಥುನಾದೇಕಂ ಅವಧಿ ಶಾಶ್ವ ಕಾಮಮೋಹಿತಂ. ಅದು ಫಸ್ಟ್ ಲೈನ್. ಈ ರೀತಿಯ ಛಂದಸ್ಸನ್ನು ಆರಿಸಿಕೊಳ್ಳಿಕ್ಕೆ ನೀವೇನು ಕಾರಣ? ನನಗೆ ನನಗೆ ಇದು ನನಗೆ ಮುಂಚೆ ಪ್ರಾಸ ಬಿಟ್ಟದ್ದು ನಾನು, ಅದಕ್ಕೋಸ್ಕರ ನಾನು ಹೇಳಿದ್ರು ಇಲ್ಲಿ ಅವರದ್ರಲ್ಲಿ ಒಂದಿತ್ತು. ನಾನು ಏನಾದರೂ ಮಾಡಿದ್ದದ್ದು ಹೇಳಬೇಕಂತ ಹೇಳಿದೆ ನಾನು, ತಪ್ಪಾಗ್ತದೆ, ನಾನು ಹೆಚ್ಚು ಮಾಡಿದ್ದೇನೆ. ಫಸ್ಟ್ ಪ್ರಾಸ ಬಿಟ್ಟೆ 1907, ಈಗಲೂ ಉಂಟು ನನ್ನ ಹತ್ರ ಸ್ವದೇಶ ಅಮಾನ್ಯ ಕಾಪೀಸ್. ಆಯಿತಾ, ಮತ್ತು ಸಾನೆಟ್ ಮಾಡಿದೆ, ಬ್ಲ್ಯಾಂಕ್ ವರ್ಸ್ ತಂದೆ ನೋಡಿ ಕಡಲಿಗೆ, ಶುದ್ಧ ಬ್ಲ್ಯಾಂಕ್ ವರ್ಸ್. ಇದಾಗಲ್ಲ, ಇದು ಸಾಂಗೇಬಲ್, ಇದು ಸಿಂಗೇಬಲ್ ಆದ ಕಾರಣದಕ್ಕೆ ಪ್ರಾಸ ಇಟ್ಟಿದ್ದೆ ನಾನು ಕಡೆಗೆ. ಮಧ್ಯದ ಎರಡನೇ ಅಕ್ಷರದ ಪ್ರಾಸ ಬಿಟ್ಟೇ ಬಿಟ್ಟಿದ್ದೆ, ಇನ್ನು ಇಷ್ಟುವರೆಗೆ ಆಮೇಲೆ ಬರೀಲೇ ಇಲ್ಲ ನಾನು. ಇದು ಎಲ್ಲ ನಾನು ಮಾಡಿದ್ದು ಅಂತ ಹೇಳಲಿಕ್ಕೆ ನಾಚಿಕೆ ಆಗ್ತಾರೆ, ಆದ ಕಾರಣ ಹೇಳೋದಿಲ್ಲ ಅಂತ ಹೇಳಿದ್ರು. ನನ್ನ ವಿಷಯ ಹೇಳಲಿಕ್ಕೆ ಮುಂಚೆ ಇದರಲ್ಲಿ ನಾನು ಮಾಡೋದಿಲ್ಲ. ಪಂಜಮಂಗೇಶ್ವರರು ಎಲ್ಲಿಂದ ಆರಂಭ ಕವಿತೆಗಳು? ಅವರು ಶುದ್ಧ ದ್ವೇಷ ನನ್ನ ಅದರ ಮೇಲೆ. ಇದು ಅಲ್ಲ ಪ್ರಾಸ ಬಿಡ್ತಿ, ಪ್ರಾಸಕ್ಕಲ್ಲ, ದ್ವಿಪದಿಗಳು ಅವರು ಆರಂಭ ಮಾಡಿ. ಇಲ್ಲ, ದ್ವಿಪದಿಗಳು ಮುಂಚಿನಿಂದ ಉಂಟು. ಅಯ್ಯೋ, 9ನೇ ಶತಮಾನದಿಂದ ಉಂಟು. ನನ್ನ ರಪತುಂಗನ ಕವಿರಾಜ ಮಾರ್ಗದಲ್ಲಿ ಉಂಟಲ್ವ ದ್ವಿಪದಿ. ಸಾನೆಟ್ ಫಾಸ್ಟ್ ಇಟಾಲಿಯಲ್ಲಿ 13th century ದಾಂಟೆ ಮತ್ತು ಇನ್ನೊಬ್ಬರ ಪೆಟ್ರಾರ್ಕ್ ನಾಲ್ಕೈದು ಜನರು ಒಟ್ಟು ಮಾಡಿದ್ದು. ಎಲ್ಲಿಂದ ಬಂದದ್ದು ಗೊತ್ತಿಲ್ಲ. ಅಲ್ಲಿಂದ ಸರೆ ಮತ್ತು ವಯಟ್ ಎಲಿಜಬೆತ್ ಪೋಯೆಟ್ಸ್ ದೇವರ್ ದಿ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಟು ಇಂಗ್ಲೆಂಡ್. ಶೇಕ್ಸ್ಪಿಯರ್ ಕಾಪಿಡಿಟ್, ಅವ 100 ಸಾನೆಟ್ ಬರ್ತಿದ್ದಾನೆ, ಅವನ ಎಲ್ಲ ಆತ್ಮಕಥೆ ಸಾನೆಟ್ನಲ್ಲಿ ಹೇಳ್ತಾನೆ. ಅದಾಯ್ತು, ಮಿಲ್ಟನ್ ಬರ್ದ ಆನ್ ಮೈ ಬ್ಲೈಂಡ್ನೆಸ್, ಇದೆಲ್ಲ ಬರ್ದ. ಆಯಿತು, ಹಾಗೆ ಬಂತು. ನನಗೆ ಬಹಳ ಚೆಂದ ಕಾಣ್ತು, ಒಂದು ಥಾಟನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಇಷ್ಟು ಬ್ಯೂಟಿಫುಲ್ ಯಾವುದೂ ಇಲ್ಲ ಅಂತೇಳಿ ನಾನು ಸಾನೆಟ್ ಮಾಡಿದ್ದೆ. ಮಾಡಿದಾಗ ಬೈದಿದ್ದಾರೆ ನನ್ನನ್ನು. ಅಂದರೆ ಒಂದು ಯಾವುದಾದ್ರೂ ವಿಷಯವನ್ನು ಒಂದೇ ವಿಷಯವನ್ನು 14 ಈಗ ನಾನು ಮಾಡಿದ್ದೇನೆ, ಅದರಲ್ಲಿ ಒಂದು ರಿಫಾರ್ಮ್ ಮಾಡಿದ್ದೇನೆ. 14 ಲೈನ್ಸಿಂದು ಅವರದ್ದು, ನಾನು 16 ಮಾಡಿದ್ದೆ, 18 ಮಾಡಿದ್ದೆ, 20 ಮಾಡಿದೆ. ಯಶೋಧೆ ಜೋಗಳು 20 ಸಾನೆಟ್ ಅದು. ಅದ್ರ ಮೇಲೆ ಇರಬಾರ್ದು ಅಲ್ಲ, ಅಲ್ಲಿವರೆಗೆ ತಂದಿದ್ದೇನೆ. ಮತ್ತೆ ದೊಡ್ಡ ಹೋಗುವಾಗ ಇದ್ರ ಹಾಗೆ ಅಲ್ವಾ, ಇದ್ರ ಹಾಗೆ ಆಗ್ತದೆ. ಯಾವುದು ಹಳ್ಳಿಯ ಹುಡುಗಿ ಹಾಗೆ ದೊಡ್ಡ ಕಾವ್ಯ ಆಗ್ತದೆ. ಇದು ಒಂದೇ ವರ್ಸ್, ಸಿಂಗಲ್ ವರ್ಸ್ನಲ್ಲಿ ಮಾತ್ರ ಅದು. ಆ ಥಾಟ್ 14 ಬರೋದಿಲ್ಲ, ಆ ಥಾಟ್ ನಂದು. ಈಗ ಯಶೋಧೆ ಜೋಗಳು 14 ಬರೋದಿಲ್ಲ ಅದು. 7 ಅವತಾರಗಳನ್ನು ಹೇಳಬೇಡುವ ನಾನು, ಕೃಷ್ಣಾವತಾರದ ಮುಂಚೆ ಆಗ್ತದೆ. ಅದಕ್ಕೆ ಆಗದಾಗ 18 ಲೈನ್ಸ್ ಆಗಿದೆ. ಒಂದು ಎಷ್ಟು ಸಾನೆಟ್ಗಳಿದೆ ಇವತ್ತು ಒಟ್ಟು? ಈಗ ಸಾನೆಟೇ ಹೆಚ್ಚುತ್ತದೆ, ಸಾನೆಟೇ ಹೆಚ್ಚಿದೆ ಈಗ, ತುಂಬ ಆಗಿದೆ. ಈಗ ನಾನು ಬರುವುದೇ ಸಾನೆಟ್. ಈಗ ಆ ಯಶೋಧೆ ಜೋಗಳಲ್ಲ, ನಾನು ಭಸ್ಮಾಸುರ ಲೇಟೆಸ್ಟ್ March 20th. ನಾಳೆ ರಾಷ್ಟ್ರಮತದ 25ನೇ ವರ್ಷ ಆಗ್ತದೆ, ಅದಕ್ಕೋಸ್ಕರ ಬರ್ತದೆ. ನಾಳೆ ಬರ್ತದೆ, ನಾಳೆ ಮೇಲೆ ಬರ್ತದೆ. ಅದಕ್ಕೆ ಶಂಕರ ಭಟ್ರು ಬರೆದದ್ದು, ಅವರಿಗೆ ಹೊಸದು. ಯಾವುದು ಮುಂಚಿಂದಾಗಲೇ ಆದಿಲ್ಲ, ಹೊಸದು ಬರೆದ್ರೆ ಬಹಳ ಉಪಕಾರ ಆಯ್ತು, ಅದಕ್ಕೋಸ್ಕರ ಬರ್ದು. ಯಾಕಂದ್ರೆ ಜನವರಿಯಲ್ಲಿ ಹೇಳಿದ್ದಾರೆ, ಮೇಯಲ್ಲಿ ಯಾವಿನಕ್ಕೆ ಜನವರಿಯಲ್ಲಿ ಬೇಕಾದಷ್ಟು ಟೈಮ್ ಕೊಟ್ಟಿದ್ದಾರೆ, ಅದನ್ನು ಫೆಬ್ರವರಿಯಲ್ಲಿ ಬರೆದು ಕಳಿಸಿದ್ದಾರೆ. ಅದೇ ನೀಳ್ಗವನಗಳು ನಿಮ್ಮದು ಮುಖ್ಯವಾಗಿದ್ದದ್ದು ಹೆಬ್ಬೆರಳು ಹಳ್ಳಿ. ಹಾ, ಅದು ನಾಟಕ ಇದು ಹಳ್ಳಿಯ ಹುಡುಗಿ ನೂರ್ದಿ ಗೊಲ್ಗೊತಾ ಒಂದು, ವೈಶಾಖಿ ಒಂದು. ಗೊಲ್ಗೊತ್ತದಲ್ಲಿ 373 ಏನೋ, ಅದರಲ್ಲಿ 400-500 ಲೈನ್ಸ್ ಉಂಟು. ಯಾವುದರಲ್ಲಿ? ಇದರಲ್ಲಿ, ವೈಶಾಖಿಯಲ್ಲಿ. ಇದರಲ್ಲಿ ಒಂದು ಇದಾಯ್ತು, 128 ಲೈನ್ಸ್ ಎಂದು ಹಳ್ಳಿಯ ಹುಡುಗಿ. ಮತ್ತೆ ಹುಲ್ಲುಗಟಿಗ ಒಂದು ಬುದ್ಧಿಸ್ಟ್ ಪೋಯಮ್. ಮತ್ತೆ ಅನ್ನಭಾರ
ಅನ್ನಭಾರ ಉಲ್ಲು ಕಟ್ಟಿಗೆ ಬಂದು ಇದು ಭಿಕ್ಷು ಪಕ್ಷಿಯು 108 ಮತ್ತು ತಿರುಕ ತಿರುಕ ಹೌದು 108 ಆ ತಿರುಕ ಇಲ್ಲಿ ಬರಲಿಲ್ಲ ತಿರುಕ ಇದರಲ್ಲಿ ಬರಲಿಲ್ಲ ಬರಲಿಲ್ಲ ಅದು ಬಿಟ್ಟಿದ್ದೀರೋ ನೀವು ತಂದಿಲ್ಲ ಇದರಲ್ಲಿ ನಾನು ತಂದಿದ್ದೇನೆ ನಿಮ್ಗೆ ಕೊಟ್ಟಬದಲ್ಲಿ ಬರ್ದಿದ್ದೇನೆ ಹೌದು ಅದು ದೇವರು ಅಪಿಯರ್ ಆದದ್ದು ಮಿಸ್ಟೇಕ್ ಪೋಯಮ್ ಅದು ನಾನು ಕೆಲವು ವರ್ಷ ಈಗಲೂ ಮಿಸ್ಟಿಸಮ್ ನಾನು ಓದೋದು ಹೆಚ್ಚು ಮಿಸ್ಟಿಸಮ್ನಲ್ಲಿ ದಿ ಗಾಡ್ ಅಪಿಯರ್ಸ್ ಇನ್ ಮೀನ್ ಫಾರ್ಮ್ ವಿಚ್ ಇಸ್ ಅನ್ನೋನ್ ಟು ಮ್ಯಾನ್ ಅಂತ ಹೇಳ್ಬಿಟ್ಟು ಅವನು ದೇವರನ್ನು ಹುಡುಕಾಡಿಕೊಂಡು ಹೋಗ್ತಾನೆ ತಿರುಕನಾಗಿ ಬಂದವನ ಹಿಂದೆ ಇದ್ದಾನೆ ಆಯಿತು ಅಲ್ಲಿ ಅವನಿಗೆ ಧರ್ಮ ಕೊಟ್ಟ ಏನು ಕೊಟ್ಟರೆ ಅವನು ಹಿಂದೆ ಬಿಡೋದು ಬಿಡ ಹಾಗೆ ಅದಕ್ಕೆ ನಾನು ಕೇಳಿದೆ ಏನು ನೀನು ಹಿಂದೆ ಬಿಡ್ತೀನಿ ನೀನು ಯಾರನ್ನು ಹುಡುಕಾಡಿಕೊಂಡು ಹೋಗ್ತೀನಿ ಅವನೇ ನಾನು ಅಂತ ಹೇಳಿದ ಅದೇ ತಂದಿದ್ದೇನೆ ಬೇಕಾದ್ರೆ ನೋಡಿ ಈಗ ಬೇಕಾದ್ರೆ ಅಲ್ಲ ಇನ್ನೊಮ್ಮೆ ಇನ್ನೂ ಹೆಚ್ಚು ಮಾಡೋದು ಬೇಡ ಬೇಕಾದರೆ ಅದನ್ನು ನೋಡಿ ಮಾಡರ್ನ್ ಪೋಯಿಟ್ರಿ ವಿಚಾರದಲ್ಲಿ ಈಗ ಸಾಮಾನ್ಯವಾಗಿ ಹೊಸ ಛಂದಸ್ಸು ಇತ್ಯಾದಿ ಎಲ್ಲ ಬರ್ತಾ ಇದೆಯಲ್ಲ ಅದು ಇನ್ನು ಯಾವ ರೀತಿಯಲ್ಲಿ ಮುಂದುವರಿಬಹುದು ಅಂತ ನಿಮ್ಮ ಇಲ್ಲ ಪ್ರತಿಯೊಬ್ಬನಿಗೆ ಅವನಲ್ಲಿ ನನಗೆ ನಾನೇನು ಯಾರಿತ್ತು ಇನ್ನೊಬ್ಬನ ಯಾರೂ ನಂಬೋದಿಲ್ಲ ಅದರಲ್ಲಿ ಒಂದೊಂದು ಕಡೆಯಲ್ಲಿ ಕೇಳ್ತೇನೆ ಅದರಲ್ಲಿ ಅದರಲ್ಲಿ ನಾನು ಅದರದ್ದು ರೈಮ್ಸ್ ಅಲ್ಲ ನಂದು ಸೊನೆಟ್ ಅಂಡ್ ರೈಮ್ಸ್ ನಂದಲ್ಲ ನನ್ನ ರೈಮ್ಸೇ ಬೇರೆ ನಾನು ಹೇಳಿದೆಲ್ಲ 14 15 ಲೈನ್ಸ್ ಇಲ್ಲ ಇಂಗ್ಲೀಷ್ನಲ್ಲಿ ಇಟಾಲಿಯನ್ನಲ್ಲಿ ನಾನು 16 ಮಾಡಿದ್ದೆ 18 ಮಾಡಿದ್ದೆ ಈಗ 20 ಸೊನೆಟ್ ಅದಕ್ಕೆ ಹೆಸರು ಸೊನೆಟ್ ಅಂತ ಹೇಳಿ ಮತ್ತೆ ಈಗ ಸೊನೆಟ್ ಅಂತ ಹೇಳೋದಿಲ್ಲ ನಾನೀಗ ಸ್ವನೀತ್ ಅಂತ ಹೇಳ್ತಾನೆ ಅದಕ್ಕೆ ಸ್ವನೀತ್ ಅಂದರೆ ವೆಲ್ ಕಂಡಕ್ಟೆಡ್ ಅಂದರೆ ಸ್ವನೀತ್ ಅಂದರೆ ಬ್ಯೂಟಿಫುಲ್ ಸೌಂಡ್ ಬ್ಯೂಟಿಫುಲ್ ಇರೋದು ಅರ್ಥ ನೋಡಿ ಸಾನೆಟ್ ಅಂದರೆ ಸೊನೋರೆ ಅಂದರೆ ಸೌಂಡ್ ಬ್ಯೂಟಿಫುಲಿ ಸೌಂಡಿಂಗ್ ಅಂತ ಇರ್ತದೆ ಅದು ಇಟಾಲಿಯನ್ ಶಬ್ದದ್ದು ಸಾನೆಟ್ ಎಂಬುದು ಅದನ್ನೇ ನಾನು ಮಾಡಿದೆ ಸ್ವನೀತ ಒಳ್ಳೆಯ ಸ್ವನ ಉಳ್ಳದ್ದು ನಾನು ಸ್ವನೀತ್ ಅಂತ ಹೇಳ್ತೇನೆ ಅದಕ್ಕೆ ಅದನ್ನೇ ಊಟ ಮಾಡಬೇಕಂತ ಇದ್ದಾನೆ ನಾನು ಅದು 1913 ಆರಂಭ ಮಾಡಿ 14 ಫಾಸ್ಟ್ ಇದು ಎಲೆ ದುರುಳು ನಿಶ ಅದು ರಾಮಾಯಣದಲ್ಲಿ ಅದಕ್ಕಿಂತ ಮೊದಲು ನಿಮ್ಮ ಮೊದಲ ಕವಿತೆ ಯಾವಾಗ ಆರಂಭ ನೀವು ಬರೆದ ಸ್ವಾಮಿ ಅದು 95 ಇಸ್ವಿಯಿಂದ ನಾನು 12 ವರ್ಷದಿಂದ ಕವಿತೆ ಬರೀತಾ ಆಡ್ತಾ ಇದ್ದೇನೆ ಆದರೆ ಫಸ್ಟ್ ಬರಲಿಕ್ಕೆ ಶುರು ಆದದ್ದು ಪ್ರಿಂಟಿಂಗ್ನಲ್ಲಿ ಬಂದದ್ದು 907 ಸ್ವದೇಶಾಭಿಮಾನಿಯಲ್ಲಿ 907 ಸ್ವದೇಶಾಭಿಮಾನಿಯಲ್ಲಿ ಬರ್ತಾ ಇತ್ತಲ್ಲ ಪ್ರತಿ ವಾರವೂ ಸಾಧಾರಣ ಅದು ನೀವು ಇತ್ತೀಚೆಗೆ ನೋಡಿದ್ರು 907 ಇದು 53 ವರ್ಷಕ್ಕೆ ಹಿಂದೆ ಹಾಗೆ ಬರೆದದ್ದು ಈಗಲೂ ನನ್ನ ಹತ್ರ ಕಾಪೀಸ್ ಉಂಟು ಇಟ್ಟಿದ್ದೇನೆ ನಾನು ಅದರಲ್ಲಿ ಹೊಲೆ ಯಾರು ಅಂತ ಬರೆದು ಕೂಡಲೇ ಬಂತು ನನಗೆ ಬೈಗಳ ಸುರಿಮೊಳೆ ಓರ್ಡ್ ಬೈ ಮಿಸ್ಟರ್ ಮೈ ಡಿಯರೆಸ್ಟ್ ಫ್ರೆಂಡ್ ಮಿಸ್ಟರ್ ಹುಳಿ ಭೀಮರಾವ್ ಹೆಸರಿಲ್ಲದೆ ನಾನೊಬ್ಬ ಅವರು ಕುರ್ಚಿಯಿಂದ ಬಿದ್ದರಂತೆ ಅದನ್ನು ಓದಿ ಫಸ್ಟ್ ಅದು ಪ್ರಾಸ ಬಿಟ್ಟು ಬರೆದದ್ದು ನಾನು ಪ್ರಾಸ ಬಿಟ್ಟಿದ್ದಾರೆ ಹೀಗೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ನಾನು ಅದಕ್ಕೆ ಜವಾಬ್ ಕೊಟ್ಟೆ ಜವಾಬ್ ಕೊಟ್ಟು ಮುಗಿದಿಲ್ಲ ಮುಂದೆ ಬರಲಿಕ್ಕೆ ಶುರು ಮಾಡ ಮತ್ತೆ ನಾನು ಪ್ರಾಸವನ್ನು ಬಿಡಲಿ ಇಟ್ಟು ಬರೀಲಿ ಎಲ್ಲ ಪ್ರಾಸವನ್ನು ಬಿಟ್ಟೆ ಪ್ರಾಸ ಇಡಲೇಬೇಕು ಅಂತ ಯಾಕೆ ಅವರ ಮತ್ತೆ ಕನ್ನಡದಲ್ಲಿ 9ನೇ ಶತಮಾನದ ಇವ ಇದ್ದಾನೆ ಯಾರೋ ಮಿಸ್ಟರ್ ಕವಿರಾಜ ಮಾರ್ಗ ನೃಪತುಂಗಂದು ಅದರಲ್ಲಿದ್ದಂದೇ ಉಂಟು ಅದರ ಮುಂಚೆನೆ ಕೆಲವು ಶಾಸನಗಳಲ್ಲಿ ಪದ್ಯಗಳುಂಟು ಕನ್ನಡ ಪದ್ಯದಲ್ಲಿ ಪ್ರಾಸ ಉಂಟು ಹಾಂ ತಮಿಳಿನಲ್ಲಿ ಪ್ರಾಸ ಉಂಟು ಮಲಯಾಳಿ ತೆಲುಗುನಲ್ಲಿ ಪ್ರಾಸ ಉಂಟು ಪ್ರಾಸ ದ್ರಾವಿಡದಿದ್ದರಿಂದ ಬಂದದ್ದು ಸಂಸ್ಕೃತದಲ್ಲಿಲ್ಲ ಮಲಯಾಳಿ ಲಿಟ್ರೇಚರ್ ನೋಡಿ 12ನೇ ಶತಮಾನ ನಿನ್ನೆಚ್ಚೋದು ಅದನ್ನು ಬಿಟ್ಟು ಬಿಡಿ ಮುಂಚೆದ್ರಲ್ಲಿ ಎಲ್ಲದರಲ್ಲಿ ಉಂಟು ಅಂದರೆ ಅದು ಪರಂಪರಾಗತವಾಗಿ ಅಷ್ಟೇ ಪರಂಪರಾಗತ ಅಪನಟ ಅಲ್ಲ ಮರ ಅದಕ್ಕೆ ಗುಣನಾಗಿ ಹಾಗೆ ತೆಗೆದುಕೊಳ್ಳೋದು ಅಷ್ಟೇ ನಾನು ಅದೇ ಬರ್ದಿದ್ದೆ ಅದು ಹೌದು ಅಪ್ಪನಟ ಅಲ್ಲ ಮರ ಆಲ್ದ ಮರ ಛಾಯೆಗೋಸ್ಕರ ನೆಟ್ಟದಲ್ಲದೆ ಮಗ ನೇಣ ಹಾಕೊಂಡು ಸಾಯ್ಬೇಕಂತ ಬರ್ದದಲ್ಲ ಅಂತ ಹಾಗೆ ಹೇಳಿದ್ದೆ ನಾನು ಅಂದ್ರೆ ಸ್ವಾಮಿ ನಮ್ಮಲ್ಲಿ ಸಾಧಾರಣ ಈ ಕನ್ನಡದಲ್ಲಿ ಕವಿತೆ ಬರೀಲಿಕ್ಕೆ ಆರಂಭ ಮಾಡಿದ ಕಾಲ ಹೇಗೆ ಯಾವಾಗಿಂದ ಹೇಗೆ ಶುರುವಾಯಿತು ಇಲ್ಲ ಅವನಕ್ಕಿಂತ ಹಿಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಆದ್ರೆ ಅವ ಅದು ಅಲಂಕಾರಿಕ ಗ್ರಂಥ ಮಾಡರ್ನ್ ಪೋಯಿಟ್ರಿ ಹೇಳ್ತಾ ಇದ್ದೇನೆ ನಾನು ಯಾವುದು ಮಾಡರ್ನ್ ಪೋಯಿಟ್ರಿಯಲ್ಲಿ ಯಾವುದು ಈಗಿನ ಹೊಸ ಆಧುನಿಕ ಕವನಗಳನ್ನು ಬರೀಲಿಕ್ಕೆ ತೊಡಗಿದ್ದು ಸಾಮಾನ್ಯವಾಗಿ ನನ್ನ ಮಟ್ಟಿಗೆ ನಾನೇ ಕಾಣ್ತೇನೆ ನಾನು ಪಂಜಮ ಮಿಶ್ರಾರು ಓಲ್ಡ್ ಮತದಲ್ಲಿ ಬರೆದಿದ್ದಾರೆ ಅವ್ರದ್ದೆಲ್ಲದರಲ್ಲಿ ಪ್ರಾಸ ಉಂಟು ಇದು ಉಂಟು ಒಂದು ಸ್ಕ್ಯಾನ್ಷನಿಗೆ ತಪ್ಪಿಲ್ಲ ಒಂದು ಹೊಸ ಸ್ಕ್ಯಾನ್ಷನ್ ಮಾಡಲಿಲ್ಲ ಏನಿಲ್ಲ ನಾನು ಮುಂಚೆ ಅದು ಮಾಡಿದ್ದೇನೆ ಸಾನಿಡ್ತಾನೆ ಬ್ಲ್ಯಾಂಕ್ ವರ್ಸ್ ಮಾಡಿದೆ ಪುಟ್ಟಪ್ಪನವರ ಇದು 25,000 ರಾಮಾಯಣ ಆಗಿದೆಲ್ಲೋ ಅದರ ಬ್ಲ್ಯಾಂಕ್ ವರ್ಸ್ ನಾನು ಮುಂಚೆ ಬರೆದೆ ಆಯಿತು ಹಾಗೆಲ್ಲ ಮಾಡಿ ಮಾಡ್ದು ಆದರೆ ಬೇಕಾದಷ್ಟು ಬೈಗಳು ಫಸ್ಟ್ ಕ್ಲಾಸ್ ಕೊಡೆ ಹಿಡಿದೇ ಮೀಬೇಕು ಅಷ್ಟು ಬೈಗಳು ತಂದಿದ್ದೆ ಆ ಬೈಗಳಿಂದ ಹೊಸ ಮೇಲೆ ಬಂದದ ಕಾರಣ ಈಗ ಏನು ಹೊಸದು ಮಾಡಲಿಕ್ಕೆ ಹೆದರಿಕೆ ಇಲ್ಲ ಮುಂಚಿನಿಂದಲೇ ಬೈಗಳು ತಿರ್ತಾ ಬರ್ತೇನೆ ಯಾವಾಗ ನೋಡಿದ್ರೆ
ನಮಸ್ಕಾರ ಸ್ವಾಮಿ ಅಂತ ಹೇಳ್ತಾರೆ ಅವರು ಲಿಪಿಯವರಾಯರು. ಯಾಕಂದ್ರೆ ಅವ್ರನ್ನೊಂದು ವೈದ್ಯ ಉಳಿತದಲ್ಲದೆ ಈಗ ನೋಡಿ ಈಗ ಪ್ರಾಸ ಮಾತ್ರ ಅಲ್ಲ ಕಡೆಗೆ ಇಲ್ಲಿಯವರು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ರ ಮೈಸೂರಿಗೆ ಕಳಿಸಿ ಸಾಧ್ವಿ ಅಂತ ಒಂದು ಪೇಪರ್ ಅಲ್ಲಿ ಅಲ್ಲಿಂದ ಬಂದ ಅದರಲ್ಲಿ ಪ್ರಿಂಟ್ ಮಾಡಿಸಿ ಇವ್ರಿಗೆ ಒಂದು ಕಾಪಿ ಅದು ಉಂಟು ನಮ್ಮ ಮನೆ. ಹೌದು, ಆದರೆ ಅದಕ್ಕಿಂತ ಒಂದು ಏನಂದ್ರೆ ಜಾಸ್ತಿ ಈಗ ಮೈಸೂರಿನಿಂದ ಕೆಲವರು ನಾನು ಹೋದಾಗ 50ನೇ ಇಸ್ವಿಯಲ್ಲಿ ಕೇಳ್ತಾರೆ ಪ್ರಾಸದ ಸಂಗತಿ ಕೇಳುವಾಗ, ಸ್ವಾಮಿ ಪ್ರಾಸ ನೀವು ಬಿಟ್ಟಂದಂತೆ, ನಾವು ಚಿಕ್ಕಂದಿಂದ ಇರುವಾಗ ಪ್ರಾಸ ಇಲ್ಲ, ನಾವು ಹುಟ್ಟಿ ಕನ್ನಡ ಓದುವಾಗ ಈಗಿನ ಆಧುನಿಕ ಕವಿಯಲ್ಲಿ ನೋಡುವಾಗ ಪ್ರಾಸ ಇಲ್ಲ ಅಂದರೆ ಎಲ್ಲವರು ಹಿಂದೆ ಮಾಡಿದ್ದಾರೆ. ಬೈಗಳು ತಿನ್ನಲಿಕ್ಕೆ ನಾನು ಈಗ ಎಲ್ಲವರು ಪ್ರಸಿದ್ಧರಾಗಿದ್ದಾರೆ. ಪುಟ್ಟಪ್ಪನವರಿಗೆ 906 ಹುಟ್ಟಿದ್ದವರು, ನನಗೆ ಎಷ್ಟು ವರ್ಷ ಪ್ರಾಯ, 17, 23 ಪ್ರಾಯ, ನನಗಿಂತ 23 ವರ್ಷಕ್ಕೆ ಚಿಕ್ಕವರು. ಆಯಿತಾ, ಅವರು ರಾಮಾಯಣ ಬರೆದ್ರು 25,000 ಅದೇ ಪ್ರಾಸ ಪ್ರಾಸ ಇಲ್ಲ, ಮಾತ್ರ ಸ್ಕ್ಯಾನ್ಷನ್ ಇಲ್ಲ, ಸ್ಕ್ಯಾನ್ಷನ್ ಇಲ್ಲ, ನೋಡಿ ತೋರಿಸ್ತೇನೆ ನಾನು, ಸ್ಕ್ಯಾನ್ಷನ್ ಇಲ್ಲ, ಸ್ಕ್ಯಾನ್ಷನಿಗೆ ಬರೋದಿಲ್ಲ, ಪ್ರಸ್ತಾರ ಕೊಡೋದಾದ್ರೆ ಕೊಡೋದೇ ಅದು, ಆಗಲಿ ಅದು ಮಾಡ್ಬೋದು ಮಾಡ್ಬೋದು. ಪ್ರಾಸ ಬಿಟ್ಟ ಮೇಲೆ ಸ್ಕ್ಯಾನ್ಷನ್ ಹಾಕಿರಬೇಕು ಅಂದ ಒಂದು ಕ್ವಶನ್ ಬರೋದಿಲ್ವ ಅವರು. ಅದೀಗ ಈಗ ಪ್ರಾಸದ ಮಟ್ಟಿಗೆ, ಪ್ರಾಸ ಬಿಟ್ಟದ ಮಟ್ಟಿಗೆ ದೊಡ್ಡ ಒಂದು ಎಕ್ಸಾಂಪಲ್ ಅದು. ನಾನು ಅದರ ಮುಂಚೆಯೇ ಗೊಲ್ಬತಾ, ವೈಶಾಖಿ ಇದನ್ನೆಲ್ಲ ಬರೆದಿದ್ದೇನೆ. ಮೂರನೇದು ಒಂದು ಆಲೋಚಿಸಿದ್ದೇನೆ, ಇನ್ನೂ ಆಗೋದು ನನಗೆ ಕಾಣೋದಿಲ್ಲ. ಪ್ರಭಾಸ್, ಪ್ರಭಾಸ್ ಶ್ರೀಕೃಷ್ಣನ ಅವನ ನಿಜಧಾಮಕ್ಕೆ ಹೋದದ್ದು ನೋಡಿ ಬರೀಬೇಕಂತ ಇದ್ದಿದ್ದೆ. ಆ ಕಡಲು ಅದರ ಇದು ಪ್ರಿಫೇಸ್ ಅದು. ಆ ಕಡಲಿನಿಂದ ಅವನು ಅದು ದ್ವಾರಕೆಯಿಂದ ಆ ಕಡಲಿನಲ್ಲಿ ನಿಂತು ಪ್ರಭಾಸ ಕ್ಷೇತ್ರ ಹೋಗ್ತಾನೆ, ಅವನ ಪ್ರಾಣ ಬಿಟ್ಟದ್ದು ಪ್ರಭಾಸ ಕ್ಷೇತ್ರ ಅಲ್ಲಿ ಹೋಗ್ತಾನೆ ಆ ಕಡಲಲ್ಲಿ. ಅದಾದ ಮೇಲೆ ಸುಮಾರು 100 ಲೈನ್ಸ್ ಬರೆದಿದ್ದೆ. ಏನು ಪ್ರಭಾಸ ಬರೀಬೇಕು ಅಂತ ನೀವು ಸಂಕಲ್ಪಿಸಿ? ಬಹಳ ಸಂಕಲ್ಪ ಮಾಡಿದ್ದೇನೆ ಸ್ವಾಮಿ, ಆದರೆ ಸಮುದ್ರ ಸ್ನಾನ ಆಗಲಿಲ್ಲ. ಸಮುದ್ರದ ಬದಿಯಲ್ಲಿ ಕೂತ್ಕೊಂಡು ಸಂಕಲ್ಪ ಮಾಡಿದ್ದೇನೆ, ಬರೀಲಿಕ್ಕಾಗಲಿಲ್ಲ. ಇದು 60 ಲೈನ್ಸ್, ಇದು 100 ಲೈನ್ಸ್ ಆಮೇಲೆ ಬರೆದಿದ್ದೇನೆ. ಎಲ್ಲಿ ದ್ವಾರಕೆಗೆ ಮುಟ್ಟಲಿಲ್ಲ, ಪ್ರಭಾಸಕ್ಕೆ ಮುಟ್ಟಲಿಲ್ಲ, ಅಲ್ಲಿಂದ ಹೋಗ್ತದೆ ಅಷ್ಟೇ ಹಡಗ. ಅವ್ರು ಹೇಳಿದ್ರು ಮೇಕ್ ಟು ಆರ್ಡರ್ ಮಾಡೋಕೆ ನನ್ನ ಕೈ ಸಾಧ್ಯ. ಹಾಂ, ನನಗೆ ಆಗೋದಿಲ್ಲ, ಅದು ನನಗೆ ಹಾಗೆ ನನಗೆ ಇನ್ಸ್ಪಿರೇಷನ್ ಬರಬೇಕು, ದೇವರು ಕಳಿಸಿದ್ರೆ ನಾನು ಮಾಡ್ತೇನೆ, ಬರೀತಾರೆ, ಇಲ್ಲದಿದ್ರೆ ಆಗೋದಿಲ್ಲ. ಕೂತ್ಕೊಂಡು ಬರೀಬೇಕಂದ್ರೆ ನಾನು ಇಷ್ಟುವರೆಗೂ ಒಂದು ಲೈನ್ ಬರೀಲಿ, ಬರೀಬೇಕಂದ್ರೆ ಶಂಕಲ್ ಮಾಡಿ. ಹೌದು, ಹಾಂ ಹೌದು, ಯಾರೋ ಹೇಳಿದ್ರು ನಾನು ಕಲಿಯುವಾಗ ಇವರು ಕನ್ನಡ ಪೋಯಿಟ್ರಿ ಬರೀತಾನೆ ನೋಡುವ ಮಗ ಕುತರ್ಸಿಮ್ಮ. ನಾನು ನಿನ್ನಿಷ್ಟ ನಿನ್ನಂಥ ಚಂಡಾಳು ಹುಟ್ಟಿ ನಮ್ಮ ಸಂಸ್ಕೃತಿ ಕನ್ನಡದ ಹಾ ಹುಟ್ಟ ಹಾಳಾಯಿತು ಅಂತ ಹೇಳಿದ್ರು ಸ್ವಾಮಿ. ಅದು ನಮ್ಮ ಆಶೀರ್ವಾದ ತಲೆ ಮೇಲೆ ಹೊತ್ತುಕೊಂಡೆ ಅಂತ ಹೇಳಿದೆ, ನಾನು ಮಾತ್ರ ಇನ್ನೂ ಪ್ರಾಸ ಇಡುವುದಿಲ್ಲ ಅಂತ ಹೇಳಿದೆ. ಆಮೇಲೆ ಭಾರಿ ಪ್ರೀತಿ ಯಾವಾಗಲೂ ಕವನ ತೋರಿಸಿದೆ, ಎಲ್ಲ ಒಳ್ಳೆಯದುಂಟು, ಆದರೆ ಪ್ರಾಸ ಅಂತ ಹೇಳಿದೆ. ಅದು ನಾನು ಬಿಟ್ಟಿದ್ದೆ, ನಾನು ಹೇಳಿದ್ದೆ, ನಾನು ಒಳ್ಳೆ ಮನುಷ್ಯರು ಸಜ್ಜನ ಅವರು ಅಂದರೆ ಗಡ್ಬಡ್ ಗಡ್ಬಡ್ ಗಡ್ಬಡ ಆಗ್ಬೇಕು ಅವರಿಗೆ ಅಷ್ಟೇ, ಅದ್ರ ಅರ್ಥ ಬೇಕಂತ. ನಳಚರಿತ್ರ ನಳಚಂಪು ಪರಮಾತ್ಮ ಇನ್ನೊಂದು